ಬಂದಿರಲಿ ಮುಂಜಾನೆ ನಾ ಕಾಫಿ ಕೊಡ್ಲಿಕ್ಕೆ ಬಂದಾಗ ಏನಂದಿನಿ ನನಗೆ ಆ ಹಳ್ಳಿ ಗುಕ್ಕು ನನಗೆ ಬುದ್ಧಿಗೆ ಬೆಟ್ಟಿನ ಇಲ್ಲ ನಾ ದಡ್ಡ ಶಿಕಾಮಣಿ ಹಿಂಗೇನ ಹೇಳಿದಂಗಿತ್ತಲ್ಲ ಓ ನೀನು ಬೆಂಗಳೂರಿಗೆ ಹೋಗಿ ಬಂದಮೇಲೆ ನಿನಗೆ ಎರಡು ಕೋಮ ಬಂದು ಅಂತ ತಿಳಿದೇನ ನೀನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿ ಅನ್ನೋದನ್ನ ಮರೆತು ಬಿಟ್ಟಿಯೋ ಹೆಂಗ ಮದು ಯಾಕೆ ಏನೇನೋ ಮಾತಾಡ್ತಿದ್ಯಾ ಯಾಕೆ ಹೀಗೆ ನೋಡ್ತಿದ್ಯಾ ನನಗೆ ನಿಜವಾಗ್ಲೂ ಭಯ ಆಗ್ತಿದೆ ಪ್ಲೀಸ್ ನನಗೆ ಕ್ಷಮಿಸಿಬಿಡು ನನ್ನನ್ನೇ ನಿಮ್ಮ ಮನೆ ಕೆಲಸದವ ಅಂತ ತಿಳಿದ್ಯಾನ ಕಸ ಮುಸರಿ ಬಳಕೊಂಡಿರೋ ಅಂತ ತಿಳಿದಿ ಅಂತ ಜಾಗದಾಗ ನೀ ನನ್ನ ಕೈಯಕ್ಕೆ ಸಿಕ್ಕಾಕೊಂಡಿಯಲ್ಲ ನಾನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ತಿಳಿದಿ ಮಧು ನಿನ್ನ ಕೈ ಮುಗಿತೀನಿ ನಿಜ ತುಂಬಾ ಭಯ ಆಗ್ತಿದೆ ಪ್ಲೀಸ್ ಹೊರಟೋಗು ಏನು ಹೇಳಿದಿ ನೀನು ನಾನು ನಿನ್ನ ರೂಮಿಗೆ ಬರಬೇಕು ಅಂದ್ರೆ ಬಾಗಲ ತಟ್ಟಿ ಪರ್ಮಿಷನ್ ತಗೊಂಡು ಬರಬೇಕು ಅಂತ ಹೇಳಿದಲ್ಲ ಇಲ್ಲಿ ಯಾರ ಪರ್ಮಿಷನ್ ನಾನು ತಗೋಬೇಕಾಗಿಲ್ಲ ಇಲ್ಲಿ ನಾನೇ ರಾಜ ನೀನಾ ನನ್ನ ದಾಸಾನು ದಾಸ ಮಧು ಯಾಕೆ ಈ ತರ ಆಡ್ತಿದ್ಯಾ ಪ್ಲೀಸ್ ಆಗಲೇನಂದೆ ನಾ ಬೇಗ ಬೇಗ ಅಂತ ಕಾರ್ ಕೆಡಿಸಿನಿ ಅಂತ ಹೇಳಿಕತ್ತಿದ್ದಲ್ಲ ನಾನು ಬೇಕು ಬೇಕು ಅಂತನ ಕಾರ್ ಕೆಡಿಸಿನಿ ಯಾಕೆ ಹೀಗೆಲ್ಲ ಮಾಡ್ದೆ ಮಧು ಪ್ಲೀಸ್ ನನ್ನ ಬಿಟ್ಬಿಡು ಯಾಕ ಅದು ಹೇಳೋದಲ್ಲ ಹೇಳ್ಕೊಳ್ಳೋದು ಹಳ್ಳಿ ಜನ ಒಳ್ಳೆಯವರಿಗೆ ಪಾಠ ಕಲಿಸಲಾರದ ಸುಮ್ಮನೆ ಬಿಡಂಗಿಲ್ಲ ನಾವು ಭೂಮಿ ತಾಯಿ ಸೇವೆ ಮಾಡ್ಕೊಂಡು ಅಕ್ಕಿನ ನಂಬಿಕೊಂಡು ಊರವರಿಗೆಲ್ಲ ಮರ್ಯಾದೆ ಕೊಟ್ಟುಕೊಂಡು ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ತೀವಿ ಆದ್ರೆ ಅದು ನಮ್ಮ ಮರ್ಯಾದೆ ತಂಟಿಗೆ ಬಂದ್ರೆ ಅವ್ರ ಮಾನ ಮರ್ಯಾದೆ ಎಲ್ಲ ಕಳೆದು ಮಣ್ಣು ತಿನ್ನಿಸ್ತೀನಿ ಮಧು ಕೈ ಮುಗಿತೀನಿ ಏನೇನೋ ಮಾತಾಡ್ತಿದ್ಯ ನೀನು ಪ್ಲೀಸ್ ದೂರ ಸರಿ ಕರೆಯದ 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 ಮಾತಾಡಿ ವೇಳೆ ಹಾಳು ಮಾಡ್ಕೊಳ್ಳೋ ಸಮಯ ಅಲ್ಲ ಇದೆ ಅದೇ ಯಾವುದೋ ಒಂದು ಹಾಡು ಕೇಳಿದ್ದೆ ಸೌಂದರ್ಯ ಸಮರ ಸೋತವನಿಯ ಮರ ನಾ ಇವತ್ತು ಸುಳ್ಳಿಕ್ಕೂ ತಯಾರಿದ್ದೀನಿ ಇದು ನನ್ನ ಭ್ರಮೆ ನಾನೇ ಮಧು ಬಗ್ಗೆ ಏನೇನೋ ತಪ್ಪು ತಿಳ್ಕೊಂಬಿಟ್ಟೆ ನನ್ನ ಬಗ್ಗೆ ಎಷ್ಟೆಲ್ಲ ಕೆಟ್ಟದಾಗಿ ಯೋಚನೆ ಮಾಡಿದ್ದೀನಿ ಅವ್ನು ನಾನು ಅಂದ್ಕೊಂಡಿರೋ ಥರ ಇಲ್ಲ ತುಂಬ ಎತ್ತರದಲ್ಲಿದ್ದಾನೆ ಇವನೂ ನಾನು ಅವನ ಥರನೇ ಅಂತ ಯೋಚನೆ ಮಾಡಿದೆ ಛೇ ಇನ್ಮೇಲೆ ಅವನು ನೆನಪಿಸ್ಕೊಳ್ಳಬಾರ್ದು ನಾನು ಇವನ್ ತೋರಿಸೋ ಪ್ರೀತಿ ಆತ್ಮೀಯತೆ ಇಷ್ಟೇ ಸಾಕು
ನಮಗ ಯಾಕ ಹಿಂಗ ಆಗ್ಲಿಕತ್ತಾವೋ ಗೊತ್ತಾಗವಲ್ತು. ಊರಾಗಿನ ತ್ರಾಸ ಎಲ್ಲ ನಮ್ಮನ್ ತನಕ ಗಂಟ ಬಿದಾವ. ಶೈಲಾ ಬಾಯಿ ಮಾಡಬೇಡ. ಭೌಜಿ ಕೇಳಿಸ್ಕೊಂಡ್ರೆ ಅಂದ್ರೆ ಬೇಜಾರ್ ಮಾಡ್ಕೋತಾರೆ. ಕೇಳಿಸ್ಕೊಳ್ಳಿ ಬಿಡ್ರಿ, ನಾ ಏನ್ ತಪ್ಪು ಹೇಳಿಕತ್ತೇನಿ? ಅಲ್ರಿ ಅಕ್ಕ, ವಯಸ್ಸಿಗೆ ಬಂದ ಮಗಳನ್ನ ಅವನ ಜೋಡಿ ಕಳಿಸ್ತಿರಲ್ಲ, ನಿಮಗರ ಬುದ್ಧಿ ಬೇಡ? ಜರ್ ಕರ್ತ ಹೋಗೋದೇ ಇತ್ತಂದ್ರೆ ಅವ್ರ ಜೋಡಿ ಯಾರನ್ನ ಕಳಿಸ್ಬೋದಿತ್ತಲ್ಲ. ಮಂಗ್ಯನ್ ವಯಸ್ಸಿನ ಹುಡುಗರು ಇಷ್ಟೊತ್ತನೆಗೆ ಜೊತೆಗಿರೋದನ್ನ ನೆನೆಸ್ಕೊಂಡ್ರ ನನಗ ಹೆದರಿಕೆ ಆಗ್ಲಿಕತ್ತದ. ಪಾಪ ಸುಜಾತ ನೆನೆಸ್ಕೊಂಡ್ರ ನನಗ ಕರಡು ಚುರ್ರ ಅಂತದ. ಏ ಶೈಲಾ, ಎಷ್ಟರೆ ಮಾತಾಡ್ತೀಯ? ಕಟಗಿ ಬಾಯಿ ಆಗಿತ್ತಂದ್ರೆ ಇಷ್ಟೊತ್ತಿಗೆ ಒಡೆದು ಹೋಗ್ತಿತ್ತು. ಅವರಿಬ್ರು ಅಂತವ್ರಲ್ಲ. ಆ ಬುದುರುಗುಡ್ ಬಸವಣ್ಣ ಅವ್ರಿಗೆ ಕಾಯ್ತಾನೆ. ಅವರಿಬ್ರು ಆರಾಮಾಗಿ ಮನೆಗೆ ಬರ್ತಾರೆ. ಈ ಸ್ವಲ್ಪ ಸುಮ್ಮನಿರ. ಸಾಕು ಸುಮ್ಮನಿರಿ, ನಿಮ್ಗೇನ್ ಗೊತ್ತಾಗ್ತದ? ವಯಸ್ಸು ಯಾರ ಮಾತು ಕೇಳಂಗಿಲ್ಲ. ನನ್ನ ಸಂಗತ ನಿಮ್ ಯಾರಿಗೂ ತಿಳಿಯವಲ್ತ. ಪಾಪ ಸುಜಾತನ್ ಜೋಡಿ ಅಲ್ಲಿ ಏನೇನ್ ನಡೀಲಿಕತ್ತದೋ ಏನೋ. ಕಾಯಿಸ್ಕೊಳಿಕ್ಕಂತೇಳಿ ಬೆಂಕಿ ಹಾಕಿನಿ ನೀನು ಕರಿಯೋಣ ಅಂತ ಬಂದೆ ನೀನು ಗಡದ್ದಾಗ ನಿದ್ದೆ ಹೊಡಿಲಿಕತ್ತಿದ್ದೆ ಸುಮ್ಮನೆ ನಿನಗೆ ಯಾಕೆ ತ್ರಾಸ ಕೊಡೋದು ಎಚ್ಚರ ಆದ್ಮೇಲೆ ಬರ್ತೀಯ ಅಂತ ಹೇಳಿ ಒಬ್ಬನ ಬಂದ್ ಕೂತೆ. ಕಾಯಿಸ್ಕೊಳಿಕ್ಕಂತೇಳಿ ಬೆಂಕಿ ಹಾಕಿನಿ ನೀ
ಬಿಡೋದು ಬಸವಣ್ಣ ನಮ್ಮನ್ನ ಕೈ ಬಿಡೋದಿಲ್ಲ ಒಳ್ಳೆಯವರನ್ನ ಒಳ್ಳೆ ಮನಸಿರೋರನ್ನ ಅವ ಯಾವತ್ತೂ ಕಾಪಾಡ್ತಾನೆ ನಾವು ನಂಬಬೇಕಷ್ಟೇ ಬಾಯಿಗೆ ಬಂದಾಗ ಮಾತಾಡಬೇಡ್ರಿ ನನಗೆ ನನ್ನ ಮಗಳು ಸುಜಾತಾಳಗಿಂತ ಮಧುನ ಮೇಲೆ ಬಹಳ ನಂಬಿಕೆ ಇದೆ ನೀನು ತಿಳ್ಕೊಂಡಂಗ ಅಲ್ಲಿ ಏನು ನಡೆದಿರಲಿಕ್ಕಿಲ್ಲ ನೋ ಕಾರ್ ದುರಸ್ತಿ ಬಂದಿರಬೇಕು ಮಾಡಿಸ್ಕೊಂಡು ಬಂದು ಮುಡ್ತಾರ ಅನ್ನೋ ನಂಬಿಕೆ ನನಗೆ ಅದ ಸುಮ್ಮನೆ ಏನೇನು ಮಾತಾಡಿ ಎಲ್ಲರೂ ಒಂದೊಂದು ಕತ್ತಿ ಕಟ್ಟಬೇಡ್ರಿ ನಡ್ರಿ ಎಲ್ಲರೂ ಒಳಗೆ ವಯಸ್ಸು ಯಾರ ಮಾತು ಕೇಳಂಗಿಲ್ಲ ನನ್ನ ಸಂತ ನಿಮಗೆ ಯಾರಿಗೂ ತಿಳಿಯಲ್ಲ ಪಾಪ ಸುಜಾತನ ಜೋಡಿಯಲ್ಲಿ ಏನೇನು ನಡೆಯಲಿಕ್ಕತ್ತದೋ ಏನು ಬಾಯಿ ತೆಗೆದ್ರೆ ಸಾಕು ನನಗ ಅವನ ಮೇಲೆ ನಂಬಿಕೆ ಅದ ನನಗ ಅವನ ಮೇಲೆ ನಂಬಿಕೆ ನನಗೂ ಅವನ ಮೇಲೆ ನಂಬಿಕೆ ಅದ ಆದ್ರೆ ಅವನ ವಯಸ್ಸಿನ ಮೇಲೆ ಇಲ್ಲಲ್ಲ ರಾತ್ರಿ ಹೊತ್ತು ಥಂಡಿ ಬೇರೆ ಅದ ಹೆಣ್ಣು ಜೀವ ಕತ್ಲಿ ಹೆದರಿ ಹತ್ರಕ್ಕೆ ಹೋದ್ರ ಚೀಚಿ
ನನಗಂತೂ ನೆನೆಸಿದ್ರೆ ಅಸಹ್ಯ ಆಗ್ತದೆ. ಅವ್ವ ಏನ್ ಮಾತಾಡ್ಲಿಕ್ಕತ್ತಿ ನೀನು? ನೋಡ್ತಿರ ಮುಂಜಾನೆ ಅವ್ರು ಬರೋದ್ರಾಗ ಏನರ ಒಂದು ಅನಾಹುತ ಮಾಡ್ಕೊಂಡ ಬಂದಿರ್ತಾರ. ಸಮಾಧಾನ ಆಯ್ತು, ನಾನು ಗುಡಿಗೆ ಹೋಗಿ ನೋಡ್ಕೊಂಡು ಬರ್ತೀನಿ. ಬೇಡ ಭೀಮ, ತಡಿ, ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ. ಇನ್ನೂ ಎಷ್ಟು ಅಡ್ಕೋಬೇಕಣ್ಣ? ನಿನ್ನ ಸಂಜೆ ಹೋದ್ರೆ ಇನ್ನೂ ಬಂದಿಲ್ಲ ಅಂದ್ರೆ ಏನು ಅರ್ಥ? ನಾನು ಹೋಗ್ಬಿಡ್ತೀನಿ. ಭೀಮ, ಅವಸರ ಮಾಡಬೇಡ, ಇನ್ನು 2 ತಾಸು ನೋಡೋಣ. ಅಷ್ಟರೊಳಗೆ ಬಂದಿಲ್ಲ ಅಂದ್ರೆ ನಾನು ಬರ್ತೀನಿ, ಇಬ್ಬರು ಕೂಡ ಹೋಗಿ ಬರೋಣ. ರೀ, ಕಾರ್ ಬಂತು. ಇವತ್ತಿ ಮೊದಲು ಬಿಡಂಗಿಲ್ಲ, ನಾ ಕೊಟ್ಟ ಬಿಡ್ತೀನಿ ನೋಡಿ ಅಂತಂದ. ಭೀಮ, ದುಡುಕ್ ಬೇಡ, ಮೊದಲ ಅವ್ರು ಒಳಗೆ ಬರಲಿ, ಏನಾಗ್ಯದ ಅಂತ ಹೇಳಿ ನಾ ವಿಚಾರ ಮಾಡ್ತೀನಿ. ನಿನ್ನ ಹೋದವರು ಇವತ್ತು ಬರ್ಲಿಕ್ಕತ್ತಿರಲ್ಲ, ಯಾಕೆ ಮಾತಾಡೋ? ಮಾಮ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ, ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ಲಿಕ್ಕತ್ತಿದ್ವಿ. ಕಾರ್ ಕೆಟ್ಟು ಹೋತು, ವಾಪಸ್ ಚಾಲೂನ ಆಗ್ಲಿಲ್ಲ. ಯಾಕ ಕಾರ್ ಏನಾಗಿತ್ತು? ನನಗೂ ಗೊತ್ತಾಗ್ಲಿಲ್ಲ ಮಾಮ, ರಿಪೇರಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ರಾತ್ರಿ ಬಹಳ ಆಗಿದ್ರಿಂದ ಮೆಕ್ಯಾನಿಕ್ ಎಲ್ಲೂ ಸಿಗ್ಲಿಲ್ಲ. ಮುಂಜಾನೆ ಎದ್ದು ಮೆಕ್ಯಾನಿಕ್ ಅನ್ನ ಹುಡುಕಿ ಗಾಡಿ ರಿಪೇರಿ ಮಾಡಿಸಿ ಕರ್ಕೊಂಡ್ಬಂದೆ. ರಾತ್ರಿನ ರಿಪೇರಿ ಮಾಡಿಸ್ಕೊಂಡು ಬರ್ಬೋದಿತ್ತಲ್ಲ. ಹೇಳಿದ್ನಲ್ಲ ಅತ್ತಿ, ಬಹಳ ರಾತ್ರಿ ಆಗಿದ್ರಿಂದ ಮೆಕ್ಯಾನಿಕ್ ಸಿಗ್ಲಿಲ್ಲ ಅಂತ ಹೇಳಿ. ಮಧು, ನಿನಗ ಹೇಳೋರ್ ಕೇಳೋರ್ ಯಾರ ಇಲ್ಲ ಅನಿಸ್ತದ? ರಾತ್ರಿಡಿ ಒಂಟಿ ಹುಡುಗಿನ ಜೋಡಿ ಇಟ್ಟುಕೊಂಡಿದ್ದೆಲ್ಲ, ನಿನಗೆ ಹೆಂಗರ ಮನಸ್ಸು ಬಂತು? ಅಕ್ಕಿ ಜೋಡಿ ಏನ್ ಮಾಡಿದಿಪ್ಪ? ಕಾಕು, ಏನ್ ಮಾತಾಡ್ತಿದ್ದೀರಾ ನೀವು? ನಿಮ್ ಮಾತಿಂದ ಮಗಳು ಮನ್ಸಿಗೆ ನೋವಾಗುತ್ತೆ ಅನ್ನೋ ಯೋಚನೆನೂ ಇಲ್ವಾ? ವೈನಿ, ನೀವು ಸುಮ್ಮನಿರ್ರಿ, ಇನ್ನೂ ಏನೋ ಮಾತಾಡ್ಬೇಡ್ರಿ. ಕಾಕು, ನಾನು ನಿಮ್ಮ ಮಗಳು ಅನ್ನೋದನ್ನ ಮರಿಬೇಡಿ. ಅಷ್ಟಕ್ಕೂ ಮಧು ತುಂಬ ಒಳ್ಳೆಯವನು, ರಾತ್ರಿಯೆಲ್ಲ ನನ್ನನ್ನು ಕಾರಲ್ಲಿ ಮಲಗಿಸಿ ತಾನು ಆಚೆ ಕೂತು ಬೆಳಗ್ಗೆವರೆಗೂ ಕಾಯ್ತಿದ್ದ. ಅಂಥವ್ರ ಮೇಲೆ ಅನುಮಾನ ಪಡ್ತಿದ್ದೀರಾ? ಆಗ್ಲಿವಾ, ಇದೇ ವಿಷಯ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ಹೇಳ್ಬೋದಿತ್ತು, ಆದರೆ ನನ್ನ ಫೋನು ಸ್ವಿಚ್ ಆಫ್ ಆಗಿದೆ. ಇವನ್ ಫೋನು ರಾತ್ರಿ ಎಲ್ಲ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ, ಏನ್ ಮಾಡಕ್ಕಾಗತ್ತೆ? ಆದ್ರೆ ನಮಗಿಲ್ಲಿ ಬಾ ಚಿಂತೆ ಆಗಿತ್ತುವಾ ಅಣ್ಣ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಕಾರ್ ಕೆಟ್ಟ ಹೋದ್ರೆ ನಾವೇನ್ ಮಾಡಕ್ಕಾಗತ್ತೆ ಕಾಕ? ಹೋಗ್ಲಿ ಬಿಡ ಸುಜಾತ, ನೀ ರಾತ್ರಿ ಬರ್ಲಿಲ್ಲಲ್ಲ, ಅದಕ್ಕೆ ನನಗೆ ಬಹಳ ಚಿಂತೆ ಆಗಿತ್ತು. ಸುಜಾತ, ಮಧು, ನೀವಿಬ್ರು ಒಳಗೆ ಬರ್ರಿ, ನಾ ನಿಮಗೆ ಚಾ ಮಾಡ್ಕೊಡ್ತೀನಿ. ಬ್ಯಾಡ್ರಿ, ನಾನು ಮನೆಗೆ ಹೋಗ್ತೀನಿ. ಮಧು, ಕಾರ್ಗೆ ಏನು ತ್ರಾಸಾಗಿಲ್ಲ? ಹೋದಲು ಗೇರ್ ಹಾಕ್ಲಿಕ್ಕೆ ಸ್ವಲ್ಪ ತ್ರಾಸ ಆಗ್ತದ ಮಾಮ, ಮೆಕ್ಯಾನಿಕ್ಕು ಕ್ಲಚ್ ಪ್ಲೇಟ್ ಚೇಂಜ್ ಮಾಡಿಸ್ರಿ ಅಂತ ಹೇಳೋಣ. ದಾರ್ಯಾಗ ಮತ್ತೇನು ತ್ರಾಸ ಕೊಡ್ಲಿಲ್ಲಲ್ಲ? ಇಲ್ರಿ ಮಾಮ. ಆತಾತು, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲಂತಿ, ನೀನು ಹೋಗಿ ಆರಾಮ್ ಮಲ್ಕೋ, ಆಮೇಲೆ ತೋಟದ ಕಡೆ ಬಾ. ಆಗ್ಲಿ ಮಾಮ. ನನ್ನ
ಬರ್ತಾನೆ. ಮಧು, ರಾತ್ರೆಲ್ಲ ಎಲ್ಲೋಗಿದ್ದು ನೀ? ಬರ್ಲಾದ್ಕ ರಾತ್ರೆಲ್ಲ ನನ್ ನಿದ್ದಿನ ಇಲ್ಲ. ಸುಜಾತ ಬೇರೆ ನಿನ್ ಜೊತೆಗಿದ್ಲ, ಇನ್ನೂ ಹೆದರ್ಬಿಟ್ಟಿದ್ದೆ. ಯಾಕವ್ವ, ಅಕ್ಕಿ ನನ್ ಜೋಡಿ ಇದ್ರೆ ನೀ ಯಾಕೆ ಹೆದರ್ಬೇಕು? ಅಕ್ಕಿ ಹುಲಿನೋ ಸಿಂಹೋ? ಎರಡೂ ಅಲ್ಲ, ಜಿಗದಾಡೋ ಜಿಂಕೆ. ಜಿಂಕೆ ಜಿಗದಾಡಿದ್ರು ಅಂಕಿ ಮೀರ್ಲಾರ್ದವನ. ನಿನ್ ಶಂಕಿ ನನ್ನಿಂದ ದೂರಿಡು. ನೋಡ್ದೇನೋ ಮಾಲತೇಶ, ನನ್ ಮಗ ಎಷ್ಟ್ ಚಂದ್ ಮಾತಾಡ್ಲಿಕ್ಕತ್ತಾನ. ಅವ್ವ, ನಾನ್ ನಿನ್ನೇನ ಹೇಳಿಲ್ಲೇನ್ರಿ? ಹಿಂತಿ ಮಾಡ್ಬೇಡ್ರಿ, ಎಂತ ತ್ರಾಸ ಇದ್ರು ಅವ್ನು ನಿಭಾಯಿಸ್ತಾನಂತ. ಅಂತ ಜ್ವಾಕಿಂದ ಮನೆ ಬಂದೆಲ್ಲ, ನಿನ್ ಮಾಮ ನಿನ್ ಮೇಲೆ ಇಟ್ಟಿರೋ ನಂಬಿಕೆ ಉಳಿಸ್ಕೊಂಡೆಲ್ಲ. ಅವ್ವ, ನೀ ಅದ್ರ ಬಗ್ಗೆ ಚಿಂತೆನೆ ಮಾಡ. ರೇ ಮಧು, ದೊಡ್ಡ ಮಾಮ ಏನ್ರ ಅಂದ್ರಿ? ಅವ್ರು ಏನೋ ಅನ್ಲಿಲ್ಲ, ಹೋಗ ಆರಾಮ್ ಮಾಡ ಅಂತ ಹೇಳಿದ್ರು. ದೊಡ್ಡವ್ರವ್ರು ತುಂಬಿದ್ ಕೂಡ ಇದ್ದಂಗ. ಅವ್ವ, ನಿನಗ ಮಾಮ ಅಂದ್ರೆ ಅದೆಷ್ಟು ನಂಬಿಕೆ, ಆದ್ರೆ ಯಾಕೆ ಅವ್ರು ನಿನ್ಕಂಡ್ರೆ ಹಂಗೆ ಮಾಡ್ತಾರೋ ಏನೋ. ನಿನಗೆ ಚಾ ಮಾಡ್ಕೊಡ್ತೀನಿ. ಸುಜಾತ, ಕಾಫಿ ಆಯ್ತು? ಹಾ ಆಯ್ತು. ನಿನ್ನೆ ರಾತ್ರಿ ನಿದ್ದೆ ಬಂತ? ರಾತ್ರಿ ಆಗದೆ ಮಲ್ಗಕ್ಕಲ್ವಾ, ಮಲ್ಕೊಂಡೆ. ಮತ್ತ ಮಧು? ಅವನ್ ಪಾಪ ಹೊರಗೆ ಸೌದೆ ಗುರಿ ಹಾಕಿ ಕೈ ಕಾಯಿಸ್ತಾ ಕೂತಿದ್ದ. ಅವ ಕೈ ಕಾಯಿಸ್ಕೊಂಡು ಕೂತಿದ್ದ ಅಂತ ನಿದ್ದೆ ಮಾಡ್ತಿರೋ ನಿಂಗೆ ಹೆಂಗ್ ಗೊತ್ತಾತು? ಏನೇನ್ ಮಾತಿನ ಅರ್ಥ? ನಾನು ಮಲಗಿರ್ಲಿಲ್ಲ ಅಂತನಾ? ಹಂಗಲ್ಲ, ಕರೆನ ಕಾರ್ ಕೆಟ್ಟಿತ್ತ. ಯಾಕೆ, ನಿಂಗೆ ಸುಳ್ಳು ಅನ್ಸ್ತಿದ್ಯಾ? ಸುಳ್ಳಂತಲ್ಲ, ರಾತ್ರಿಯೆಲ್ಲ ಅಲ್ಲೇ ಇದ್ರಲ್ಲ, ಮತ್ತೇನಾರ ನಡೀತೇನೆ.